ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಮೇಲಿನ ಸಮಸ್ಯೆಗಳು ಮಾದರಿ ಉದಾಹರಣೆ ಮೂರು ಎಸಿ ಓ ವೃತ್ತಕ್ಕೆ ಸಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ ಎಸಿಯ ಉದ್ದವನ್ನ ಕಂಡುಹಿಡಿಯಿರಿ ಈ ಒಂದು ಎಸಿ ಓ ವೃತ್ತಕ್ಕೆ ಬಿಂದುವಿನಲ್ಲಿ ಎಳೆದಂತಹ ಒಂದು ಸ್ಪರ್ಶಕ ಆಗಿದೆ ಸ್ಪರ್ಶಕ ಆಗಿದೆ ಅಂದಿದ ತಕ್ಷಣ ಗೊತ್ತಾಗತ್ತೆ ನಮಗೆ ಈ ಒಂದು ಸಿ ಬಿಂದುವಿನಲ್ಲಿ ಒಂದು ಲಂಬ ಉಂಟಾಗಿದೆ ಸಿ ಬಿಂದುವಿನಲ್ಲಿ ಲಂಬ ಉಂಟಾಗಿದೆ ಅಂತಂದ್ರೆ ಇದು ಒಂದು ಲಂಬಕೋನ ತ್ರಿಭುಜವಾಗಿದೆ ಲಂಬಕೋನ ತ್ರಿಭುಜದಲ್ಲಿ ನಮ್ಗೆ ಈಗಾಗಲೇ ಗೊತ್ತಿದೆ ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹುವನ್ನ ನಾವು ಕರ್ಣ ಅಂತ ಕರಿತೀವಿ ಈ ಕರ್ಣದ ಮೇಲಿನ ವರ್ಗವು ಉಳಿದ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರೋದ್ರಿಂದ ಈಗ ನಾವು ಎಸಿಯ ಉದ್ದವನ್ನ ಸುಲಭವಾಗಿ ಕಂಡಿಡಿಬಹುದು ಇಲ್ಲಿ ಎ ಓನ ಉದ್ದವನ್ನ ನಾವು ತೆಗೆದುಕೊಳ್ಳೋದಾದ್ರೆ ಎ ಓ ಉದ್ದ ಪೂರ್ತಿ ಕೊಟ್ಟಿಲ್ಲ ಎ ಬಿ ಕೊಟ್ಟಿದ್ದಾನೆ ಮತ್ತು ಓಬಿಯನ್ನ ಖಾಲಿ ಬಿಟ್ಟಿದ್ದಾನೆ ನಮಗೆ ಓಬಿ ನಾವು ಸುಲಭವಾಗಿ ತೆಗೆದುಕೊಳ್ಳಬಹುದು ಯಾಕೆಂದ್ರೆ ಓಬಿ ಅಂತಕ್ಕಂಥದ್ದು ಒಂದು ತ್ರಿಜ್ಯ ಆಗಿದೆ ತ್ರಿಜ್ಯ ಯಾವಾಗ್ಲೂ ಒಂದೇ ಇರೋದ್ರಿಂದ ಇಲ್ಲಿ ಆಲ್ರೆಡಿ ಓ ಸಿ ಮೂರು ಇರೋದ್ರಿಂದ ಇಲ್ಲೂ ಸಹ ಇದು ಮೂರಾಗ್ತದೆ ಅಂದ್ರೆ ಈ ಒಂದು ಎಸ್ ಎ ಸಂಪೂರ್ಣ ಅಳತೆ ಎಷ್ಟಪ್ಪ ಅಂತಂದ್ರೆ ಐದು ಆಯ್ತು ಎರಡು ಪ್ಲಸ್ ಮೂರು ಐದಾಯ್ತು ಈಗ ನಾವು ಇದು ಒಂದು ಲಂಬಕ್ವನ ತ್ರಿಭುಜವಾಗಿರೋದ್ರಿಂದ ಪೈತಾಗರಸನ ಪ್ರಮೇಯವನ್ನು ಉಪಯೋಗಿಸ್ಕೊಂಡು ನಾವು ಎ ಸಿ ಬಾಹುವಿನ ಉದ್ದವನ್ನು ಕಂಡ ಹಿಡ್ಕೋಣ ಎಸಿಯನ್ನು ನಾವು ಎಕ್ಸ್ ಅಂತ ಕರೆಯೋಣ ಅಂದರೆ ಕರಣ ಐದು ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದ ಬಾಹುಗಳ ಮೇಲಿನ ವರ್ಗಗಳ ಮೊತ್ತ ನೋಡಿ ಇಲ್ಲಿ ಎರಡು ಬಾಹು ಇದೆ ಅದು ಮೂರು ಸ್ಕ್ವೇರ್ ಪ್ಲಸ್ ಮತ್ತೊಂದು ಎ ಸಿ ಬಾಹು ಅದನ್ನು ನಾವು ಎಕ್ಸ್ ಅಂತ ತಗೊಂಡಿದ್ದೀವಿ ಎಕ್ಸ್ ಸ್ಕ್ವೇರ್ ಈಗ ಇದನ್ನು ಬಿಡಿಸೋಣ ಐದು ಸ್ಕ್ವೇರ್ ಅಂದರೆ ನಮಗೆ ಗೊತ್ತಿದೆ ಇಪ್ಪತ್ತ ಐದು ಈಸ್ ಈಕ್ವಲ್ ಟು ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ಎಕ್ಸ್ ಸ್ಕ್ವೇರ್ ಈಗ ಎರಡೂ ಕಡೆ ಒಂಬತ್ತರಿಂದ ಕಳೆಯೋಣ ಎರಡು ಕಡೆ ಒಂಬತ್ತರಿಂದ ಕಳೆದಾಗ ಇಪ್ಪತ್ತೈದರಲ್ಲಿ ಒಂಬತ್ತು ಹೋದರೆ ಹದಿನಾರು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹದಿನಾರು ಆಗ್ತಿದೆ ಎಕ್ಸ್ ಎಸ್ಕ್ವೇರ್ನ ವರ್ಗಮೂಲ ತಗೊಳ್ಳಿ ಎರಡೂ ಕಡೆ ವರ್ಗಮೂಲವನ್ನು ಹಾಕಿ ಎರಡೂ ಕಡೆ ವರ್ಗಮೂಲವನ್ನು ಹಾಕಿದಾಗ ಅಂದರೆ ಎಕ್ಸ್ ಇಸ್ ಈ ಟು ನಾಲ್ಕು ದೇರ್ ಫೋರ್ ಎ ಸಿಯ ಉದ್ದ ಎಷ್ಟಪ್ಪ ಅಂದರೆ ನಾಲ್ಕು ಯೂನಿಟ್ಗಳಾಗಿದೆ ನಾಲ್ಕು ಯೂನಿಟ್ಸ್